ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ, ನಿಮ್ಮೆಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇಂದಿನ ಒಂದು ವಿಡಿಯೋದಲ್ಲಿ ನಿಮ್ಮ ಪರ್ಸನ್, ನಿಮ್ಮ ಒಂದು ರಿಲೇಷನ್ಶಿಪ್ ಅಥವಾ ಕನೆಕ್ಷನಲ್ಲಿ ಎಷ್ಟು ನ್ಯಾಯಯುತವಾಗಿದ್ದಾರೆ, ಅವರು ಎಷ್ಟು ನಿಮ್ಮನ್ನು ನಿಜವಾಗಿಯೂ ಬೆಲೆಯನ್ನು ಕೊಡ್ತಾರೆ, ವ್ಯಾಲ್ಯೂ ಅಂಥದನ್ನು ಕೊಡ್ತಾರೆ, ಯಾವ ರೀತಿ ಇದೆ ಅವರ ಒಂದು ಭಾವನೆ, ಸೊ ಇದೆಲ್ಲವನ್ನು ಇವತ್ತಿನ ಒಂದು ಟ್ಯಾರೋ ರೀಡಿಂಗ್ ಮಾಡುವುದರ ಮುಖಾಂತರ ನಾವು ತಿಳ್ಕೊಳ್ಳೋಣ. ಆ್ಯಂಡ್ ಗೈಸ್, ಇದು ಒಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಯಾರ ಜೊತೆ ವಿಚಾರಗಳು ರೆಸೊನೇಟ್ ಆಗುತ್ತೆ ಖಂಡಿತ ನೀವು ಕನ್ಸಿಡರ್ ಮಾಡಿ. ಆ್ಯಂಡ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ನೀವು ನಿಮ್ಮ ಟೈಮ್ ಸ್ಲಾಟ್ಸ್ ಅಂತಕ್ಕಂಥದ್ದನ್ನ ಬುಕ್ ಮಾಡ್ಕೋಬೋದಾಗಿದೆ. ಆ್ಯಂಡ್ ಇದು ಬಂದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್. ಸೊ ನೀವು ರೆಗ್ಯುಲರ್ ಗೈಡೆನ್ಸ್ಗೋಸ್ಕರ ಈ ಪೇಜನ್ನು ಸಹ ನೀವು ಫಾಲೋ ಮಾಡ್ಬೋದಾಗಿದೆ. ಸೊ ಬನ್ನಿ ಕ್ವಿಕ್ಕಾಗಿ ವಿಡಿಯೋವನ್ನು ಶುರು ಮಾಡೋಣ ಅಂತ. ಓಕೆ, ಸೊ ನಿಮ್ಮ ಪರ್ಸನಿನ ಹೆಸರು, ಡೇಟ್ ಆಫ್ ಬರ್ತ್ ಮೈಂಡಲ್ಲಿ ನೀವು ಚಾಂಟ್ ಮಾಡ್ಕೊಳ್ಳಿ. ಸೊ ನೋಡೋಣ ಅವರ ಒಂದು ಎನರ್ಜೀಸ್ ಯಾವ ರೀತಿ ಇರುತ್ತೆ, ಅವರು ನ್ಯಾಯವಾಗಿ ಇದ್ದಾರ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ, ನಿಮ್ಮ ಒಂದು ಕನೆಕ್ಷನಲ್ಲಿ ನ್ಯಾಯವಾಗಿದ್ದಾರ. ಡಿಯರ್ ಯೂನಿವರ್ಸ್, ಕ್ಯಾನ್ ವಿ ಹ್ಯಾವ್ ದ ಎನರ್ಜೀಸ್ ಪ್ಲೀಸ್? ಕ್ಯಾನ್ ವಿ ಹ್ಯಾವ್ ದ ಎನರ್ಜೀಸ್? ಸೊ ವಿ ಹ್ಯಾವ್ ತ್ರೀ ಆಫ್ ಪೆಂಟಿಕಲ್ಸ್ ಬರ್ತಾರೆ, ಕಿಂಗ್ ಎನರ್ಜೀಸ್ ಬರ್ತಾರೆ. ಓಕೆ, ಇಲ್ಲಿರ್ತೀನಿ. ಓಕೆ, ಆಲ್ರೈಟ್. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನೋಡೋದಾದರೆ ವಿ ಹ್ಯಾವ್ ದ ಲಾಕೇಜ್ ಕಾರ್ಡ್, ಅಂದರೆ ಟೂ ಆಫ್ ಸ್ವಾರ್ಡ್ಸ್ ಬರ್ತಾರೆ. ಓಕೆ, ಸೊ ಗೈಸ್, ಈ ಒಂದು ಸಿಚುವೇಶನ್ನ ನೋಡಿದ್ರೆ ಕರೆಂಟ್ಲಿ ನಿಮ್ಮ ಪರ್ಸನ್ ಒಂದು ರೀತಿ ಹೇಳೋದಾದ್ರೆ ತುಂಬ ನೆಗೆಟಿವ್ ಆಗಿ ಇದ್ದಾರೆ ಅಂತ ಹೇಳ್ಬೋದು. ಸೊ ಎಷ್ಟೋ ಜನರ ವಿಚಾರದಲ್ಲಿ ಬ್ಲಾಕ್ ಅಂತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು ಅಥವಾ ಮೆಸೇಜಿಗೆ ರಿಪ್ಲೈ ಮಾಡದೇ ಇರ್ತಕ್ಕಂಥದ್ದು, ಸೊ ಒಂದು ರೀತಿ ಹೇಳೋದಾದರೆ ನಿಮ್ಮನ್ನು ಎಲ್ಲ ಕಡೆಯಿಂದನೂ ಇಗ್ನೋರ್ ಮಾಡ್ತಾ ಇದ್ದಾರೆ ಅಥವಾ ಬ್ಲಾಕ್ ಮಾಡ್ತಾ ಇದ್ದಾರೆ ಅಂತ ಎನರ್ಜೀಸ್ ಇಲ್ಲಿ ಬರ್ತಾ ಇದೆ. ಸೊ ಒಂದು ರೀತಿ ಹೇಳೋದಾದರೆ ಅವರು ಯಾವುದೇ ಒಂದು ವಿಚಾರ ಆಗಿರ್ಬೋದು ನಿಮ್ಮ ಬಗ್ಗೆ ಅಥವಾ ನಿಮ್ಮ ಒಂದು ಕನೆಕ್ಷನ್ ಬಗ್ಗೆ ಅಂದರೆ ಯಾವುದನ್ನು ಸ್ವೀಕಾರ ಮಾಡೋದಕ್ಕೆ ಇವರು ತಯಾರಿಲ್ಲ. ಓಕೆ, ಆ್ಯಂಡ್ ಯಾಕೆ ಅಂತ ನಾವು ಒಂದು ಎಷ್ಟು ಪ್ರಶ್ನೆಗಳನ್ನ ನಾವು ಕೇಳ್ಬೋದು, ಯಾಕೆ ಅವರು ಆ ರೀತಿ ವರ್ತಿಸ್ತಾ ಇದ್ದಾರೆ. ಸಿ, ಒಂದೇನು ಹೇಳ್ತೀನಿ ಅಂತಂದರೆ ಈ ಪರ್ಸನ್ ತುಂಬ ಅಟೆನ್ಷನ್ ಸೀಕರ್ ಅಂತ ಹೇಳ್ಬೋದು. ಅಂದರೆ ಇವ್ರಿಗೆ ಯಾರು ತುಂಬ ಅಟೆನ್ಷನ್ ಕೊಡ್ತಾರೆ, ಗಮನ ಹರಿಸ್ತಾರೆ, ತುಂಬ ಹೊಗಳ್ತಾರೆ, ಇವ್ರಿಗೆ ಬಹಳ ಇಷ್ಟ ಅಂದರೆ ಎಲ್ಲರ ಮುಂದೆ ನಾನೇ ಗ್ರೇಟ್ ಅಂತ ತೋರಿಸ್ಕೊಳ್ಳೋ ಅಂಥ ಒಂದು ವ್ಯಕ್ತಿ. ಆ್ಯಂಡ್ ಹೇಳಬೇಕು ಅಂದರೆ ಸೊಸೈಟಿನಲ್ಲಿ ಒಳ್ಳೆ ಹೆಸರಿರುವಂಥ ವ್ಯಕ್ತಿ. ಫಾರ್ ಮೋಸ್ಟ್ ಆಫ್ ದೆಮ್ ಈ ವ್ಯಕ್ತಿ ಮ್ಯಾರೀಡ್ ಸಹ ಆಗಿರ್ತಾರೆ. ಓಕೆ, ಆ್ಯಂಡ್ ಹೇಳಬೇಕು ಅಂತಂದರೆ ಈ ವ್ಯಕ್ತಿಗೆ ಒಂದು ರೀತಿ ಹಣಕಾಸಿನ ವಿಚಾರ ನೋಡಿದಾಗ ವೆಲ್ ಸೆಟಲ್ಡ್, ಒಳ್ಳೆ ಪೊಸಿಷನಲ್ಲಿದ್ದಾರೆ. ಎಷ್ಟೋ ಜನ ಇವರು ಗೌರ್ಮೆಂಟ್ ಜಾಬಲ್ಲಿ ಸಹ ಇರೋದಕ್ಕೆ ಬಹಳ ಸಾಧ್ಯತೆ ಇದೆ ಅಥವಾ ನಿಮ್ಮ ಒಂದು ವರ್ಕ್ ಪ್ಲೇಸಲ್ಲಿ ಸಹ ಇರುವಂಥ ಸಾಧ್ಯತೆ ಇದೆ. ಓಕೆ, ಆ್ಯಂಡ್ ಕರೆಂಟ್ಲಿ ಸಿಚುವೇಶನ್ ನೋಡೋದಾದರೆ ಸಿ, ಒಂದು ರೀತಿ ಇವರ ಮೈಂಡಲ್ಲಿ ಬಹಳ ಒಂದು ಕೆಆಸ್ ನಡೀತಾ ಇದೆ ಅಥವಾ ಅವ್ರಿಗೆ ಅವರೇ ಆರ್ಗ್ಯುಮೆಂಟ್ಸ್ ಅಂತಕ್ಕಂಥದ್ದನ್ನ ಮೈಂಡಲ್ಲೇ ಮಾಡ್ಕೋತಾ ಇದ್ದಾರೆ. ಓಕೆ, ಅಂದರೆ ಯಾವುದೋ ಒಂದು ಹಳೆಯ ವಿಚಾರವನ್ನು ತಗೊಂಡು ಇವರು ಬಹಳ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಆ್ಯಂಡ್ ಆ ವಿಚಾರ ಇವರ ಮೈಂಡಲ್ಲಿ ಎಷ್ಟರ ಮಟ್ಟಿಗೆ ಚಿಂತೆಗೊಳಗಾಗಿದೆ ಅಂದರೆ ನಿಮ್ಮ ಕನೆಕ್ಷನ್ ಇರ್ಬೋದು ಅಥವಾ ನಿಮ್ಮ ಜೊತೆ ನಡುವಿನ ಒಂದು ಮಾತುಕತೆ ಇರ್ಬೋದು ಸಂಪೂರ್ಣವಾಗಿ ಅವರು ನಿಲ್ಲಿಸ್ಬಿಟ್ಟಿದ್ದಾರೆ. ಬ್ಯಾಲೆನ್ಸ್ ಅಂತಕ್ಕಂಥದ್ದು ಸಿಗ್ತಾ ಇಲ್ಲ ಇಲ್ಲಿ. ಓಕೆ, ಅಂದರೆ ಒಮ್ಮೊಮ್ಮೆ ಇವ್ರಿಗೆ ಒಂದು ರೀತಿ ಹೇಗಾಗುತ್ತೆ, ಹಳೆಯದನ್ನು ನೆನೆಸ್ಕೊಂಡಾಗ ಅಂದರೆ ನೀವು ಇವರ ಜೀವನದಲ್ಲಿ ಬಂದಮೇಲೆ ಆಗಿರ್ತಕ್ಕಂಥ ಬದಲಾವಣೆ, ಗೆಲುವಿನ ಬಗ್ಗೆ ಅವರು ಆಲೋಚನೆಯನ್ನು ಮಾಡ್ತಾರೆ. ಆ್ಯಂಡ್ ಇನ್ನು ಕೆಲವು ವಿಚಾರಗಳಲ್ಲಿ ಓಕೆ, ಇದು ನನ್ನ ಪರಿಶ್ರಮದಿಂದ ಬಂದಿದ್ದು, ಅವ್ರು ಏನೂ ಮಾಡಿಲ್ಲ ಅಂದರೆ ಆ ಒಂದು ಕೃತಜ್ಞತೆ ಭಾವ ಅಂತಕ್ಕಂಥದ್ದು ಇವರಲ್ಲಿ ಮೂಡ್ತಾ ಇಲ್ಲ.
ಅಂದರೆ ಎಷ್ಟು ನೀವು ಸಹಾಯ ಮಾಡಿದ್ದೀರಾ ಈ ಪರ್ಸನ್ಗೆ, ಎಮೋಷ್ನಲಿ ಸಪೋರ್ಟ್ ಕೊಟ್ಟಿರ್ಬೋದು, ಆ್ಯಂಡ್ ಇವ್ರು ಗೆಲ್ಲೋ ರೀತಿ ಸಹ ನೀವು ತುಂಬ ತುಂಬ ಹೆಲ್ಪ್ ಮಾಡಿದ್ದೀರಾ. ಆ್ಯಂಡ್ ನಿಮ್ಮ ಇವರು ಹೇಳಬೇಕು ಅಂತಂದರೆ ಇವರ ಮೈಂಡ್ ಸೆಟ್ ಬ್ಯಾಲೆನ್ಸ್ ಆಗಿದ್ದೇ ನೀವು ಬಂದ ಮೇಲೆ, ಅಂದರೆ ಅವರ ಒಂದು ಸಿಚುವೇಶನ್ ಆ ಥರ ಇತ್ತು, ಅಂದರೆ ಒಂದು ಏನೋ ಕಷ್ಟಕರವಾದ ಸಿಚುವೇಶನಲ್ಲಿ ನೀವು ಇವರ ಲೈಫಿಗೆ ಬಂದ ನಂತರ ಒಂದು ರೀತಿ ಬ್ಯಾಲೆನ್ಸ್ ಅಂತಕ್ಕಂಥದ್ದು ಆಯಿತು. ಥರ ಏನೋ ಒಂದು ಕಡೆ ಗೆಲ್ಲೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಗೆಲುವಿನ ಒಂದು ವಾತಾವರಣ ಆಯಿತು, ಆ ಗೆಲುವು ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡ್ತಾಯಿದ್ರು, ಆ ಒಂದು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ರು, ಅಂದರೆ ಎಲ್ಲವೂ ಒಂದು ರೀತಿ ಹೇಳೋತಾರೆ ನಿಮಗೆ ಟಾಪ್ ಪ್ರಿಯಾರಿಟಿ ಕೊಡ್ತಾಯಿದ್ರು. ಅಂದರೆ ಓಕೆ, ಏನೇ ಬಂದ್ರೂ ಮೊದಲನೇ ವಿಚಾರ ಅಂದ್ರೇ ನಿಮಗೆ ತಿಳಿಸ್ತಾ ಇದ್ರು ಅವರು. ಸೊ ಆ ಥರ ಒಂದು ಸಿಚುವೇಶನ್ನನ್ನು ನಾವು ನೋಡ್ತಾ ಇದ್ವಿ. ಬಟ್ ಇವಾಗ ನೋಡೋದಾದ್ರೆ ನೋಡಿ, ಆ ಪರ್ಸನ್ ಎಷ್ಟು ಮಟ್ಟಕ್ಕೆ ಬದಲಾಗಿದ್ದಾರೆ, ನಿಮ್ಮನ್ನು ಬ್ಲಾಕ್ ಮಾಡುವಷ್ಟು ಈ ವ್ಯಕ್ತಿ ಬೆಳೆದಿದ್ದಾರೆ, ಅಂದರೆ ನೆಗೆಟಿವ್ ವೇನಲ್ಲಿ ಬೆಳೆದಿರ್ತಕ್ಕಂಥ ಸಾಧ್ಯತೆ ಇಲ್ಲಿ ಜಾಸ್ತಿ ಇದೆ. ಆ್ಯಂಡ್ ತುಂಬ ಒಂದು ರೀತಿ ಹೇಳೋದಾದರೆ ನಿಮ್ಮ ಜೊತೆ ಇವರ ಮೈಂಡಲ್ಲೇ ಒಂದು ರೀತಿ ಆರ್ಗ್ಯುಮೆಂಟ್ಸ್ ನಡೀತಾ ಇರುತ್ತೆ. ಒಂದೊಂದು ಸರಿ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ, ಒಂದೊಂದು ಸರಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ. ಇಲ್ಲ, ಹೀಗೆ ನನ್ನ ಲೈಫಲ್ಲಿ ಬರಬಾರ್ದು ಈ ಥರ, ಅಥವಾ ಈ ಥರ ನನ್ನ ಲೈಫಲ್ಲಿ ಬರ್ಬ. ಸೊ ಒಂಥರ ಹೇಳೋದಾದ್ರೆ ಮಿಕ್ಸ್ಡ್ ಫೀಲಿಂಗ್ಸ್ ಇದೆ. ಓಕೆ, ಅಂದರೆ ಪಾಸಿಟಿವ್ ವಿಚಾರಗಳನ್ನು ಇವರು ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಏನಂದರೆ, ಸಿ, ಏನೇ ಒಂದು ಚೇಂಜಸ್ ಬಂದಿರ್ಬೋದು ನೀವು ಬಂದ ಮೇಲೆ ಇವರ ಲೈಫಲ್ಲಿ, ಬಟ್ ಅದಕ್ಕೆ ಕೃತಜ್ಞತೆ ಅಂತಕ್ಕಂಥದ್ದು ಇರಲೇಬೇಕಾಗತ್ತೆ. ಅದು ಯಾವಾಗ ಅಂಕ ಇರಬೇಕಂದ್ರೆ ನನ್ನ ಪ್ರಕಾರ ಲೈಫ್ ಲಾಂಗ್ ಆ ಕೃತಜ್ಞತೆ ಅಂತಕ್ಕಂಥದ್ದು ಇರಬೇಕು. ಯಾವಾಗ ಒಬ್ಬ ಮನುಷ್ಯ ತನ್ನ ಸಹಾಯವನ್ನು ಪಡೆದು ಅದನ್ನು ಮರೀತಾನೆ, ಅವನ ಜೀವನದಲ್ಲೂ ಒಂದು ರೀತಿ ಒಂದು ಹೇಳೋದಾದ್ರೆ ಮನುಷ್ಯನೇ ಅಲ್ಲ ಅಂತ ಹೇಳ್ಬೋದು. ಸೊ ಈ ಥರ ಒಂದು ಸಿಚುವೇಶನ್ ಇದೆ. ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ ಈ ಒಂದು ವಿಚಾರದಲ್ಲಿ. ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ ಈ ಒಂದು ವಿಚಾರದಲ್ಲಿ? ಡಿಯರ್ ಏಂಜಲ್ಸ್, ಓಕೆ, ಇಯರ್ ಫ್ರಮ್ ನೌ ಅಂತ ಹೇಳ್ತಾ ಇದ್ದಾರೆ. ಆಸ್ಕ್ ಯುವರ್ ಏಂಜಲ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್ ಅಂತ ಹೇಳ್ತಿದ್ದಾರೆ. ಸಿ, ಏಂಜಲ್ಸ್ ಹೇಳೋ ಪ್ರಕಾರ ಒಂದು ವರ್ಷದಲ್ಲಿ ಏನೋ ಒಂದು ಬದಲಾವಣೆ ಅಂತಕ್ಕಂಥದ್ದು ಈ ಮನುಷ್ಯನಲ್ಲಿ ಆಗ್ತಾ ಇದೆ. ಓಕೆ, ಆ್ಯಂಡ್ ಏಂಜಲ್ಸ್ ಹೇಳೋ ಪ್ರಕಾರ ಆಸ್ಕ್ ಯುವರ್ ಏಂಜಲ್ಸ್ ಅಂತಲೇ ಹೇಳ್ತಿದ್ದಾರೆ. ಇದರ ಅರ್ಥ ಏನಪ್ಪ ಅಂದರೆ, ಸಿ, ನಿಮ್ಮ ಬಳಿ ತುಂಬ ಪ್ರಶ್ನೆ ಇರ್ಬೋದು. ಓಕೆ, ಇದಾಗುತ್ತಾ ಇಲ್ವಾ, ಅಥವಾ ನಾನು ವೇಟ್ ಮಾಡಬೇಕು, ಅವ್ರು ಬದಲಾಗ್ತಾರೆ, ಈ ಥರ ಹಲವಾರು ಪ್ರಶ್ನೆಗಳಿರ್ಬೋದು. ಸೊ ಆವಾಗ ನೀವೇನು ಮಾಡಬೇಕು ಅಂದರೆ ಏಂಜಲ್ಸ್ನ ಕೇಳಬೇಕಾಗುತ್ತೆ. ಹೇಗೆ? ನಾನು ಈಗ ಆಲ್ರೆಡಿ ನನ್ನ ಹಿಂದಿನ ವಿಡಿಯೋಸಲ್ಲಿ ಹೇಳಿದ್ದೀನಿ, ಅಂದರೆ ಈ ಕೆಲಸ ಆಗೋದ್ರೆ ನನಗೊಂದು ಫೆದರ್ ತೋರಿಸು 24 ಗಂಟೆ ಒಳಗೆ, ಅಥವಾ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಆ್ಯನಿಮಲ್, ಬಟರ್ಫ್ಲೈ ಇರ್ಬೋದು, ಬರ್ಡ್ ಇರ್ಬೋದು, ಪೀಕಾಕ್ ಫೆದರ್ ಇರ್ಬೋದು. ಸೊ ಈ ಥರದನ್ನು ನನಗೆ ತೋರಿಸ್ಕೊಟ್ಟು ನನಗೆ ಸಲಹೆಯನ್ನು ಕೊಡು, ಗೈಡೆನ್ಸನ್ನು ಕೊಡು ಅಂತ ನೀವು ಕೇಳ್ಕೊಳ್ಳುವಂಥದ್ದು. ಆ್ಯಂಡ್ ಆಸ್ಕ್ ಹೆಲ್ಪ್ ಫ್ರಮ್ ಅದರ್ಸ್, ಅಂದರೆ ಬೇರೆಯವರಿಂದ ಸಹಾಯವನ್ನು ಪಡೀರಿ ಅಂತ ಸಹ ಏಂಜಲ್ಸ್ ಹೇಳ್ತಿದ್ದಾರೆ. ಅಂದರೆ ಒಂದು ರೀತಿ ಹೇಳೋದಾದರೆ, ನಿಮಗೇನು ಈ ಗೊಂದಲ ಇದೆ, ಒಂದು ಕೌನ್ಸಿಲರ್ ಆಗಿರ್ಬೋದು, ಓಕೆ, ಒಂದು ಟ್ಯಾರೋ ಕಾರ್ಡ್ ರೀಡರೇ ಆಗಿರ್ಬೋದು, ಅಂದರೆ ಏನು ಮಾಡಬಹುದು ಮುಂದೆ, ಏನಾದರೂ ರೆಮಿಡೀಸ್ ಅಂತಕ್ಕಂಥದ್ದು ಏನಾದರೂ ಮಾಡ್ಬೋದಾ ಈ ವಿಚಾರಕ್ಕೆ. ಸೊ ಇದನ್ನು ನೀವು ಬೇರೆಯವರ ಸಹಾಯವನ್ನು ಪಡೆದು ತಿಳ್ಕೋಬೇಕಾಗತ್ತೆ. ಸೊ 1 ಇಯರ್ ಅಂತ ನಮ್ಮ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಸೊ ನೋಡೋಣ ನಮ್ಮ ಒಂದು ಟೈಮಿಂಗ್ ಒರಾಕಲ್ ಎಕ್ಸಾಕ್ಟಾಗಿ ಯಾವಾಗ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ಬದಲಾವಣೆ ಬರಬಹುದು, ಯಾವಾಗ ಬರಬಹುದು. ಸೊ ವಿತಿನ್ ಅ ಮಂತ್ ಅಂತ ಹೇಳ್ತಾರೆ. ವಿತಿನ್ ಅ ಮಂತ್ ನಿಮಗೆ ಒಂದು ದಾರಿ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ. ಸೊ ಕಂಪ್ಲೀಟ್ ಮ್ಯಾಟರ್ ಸೆಟ್ಲ್ ಆಗೋದಕ್ಕೆ ನಿಮಗೆ 1 ಇಯರ್ ಬೇಕಾಗುತ್ತೆ. ಆ್ಯಂಡ್ ಒಂದು ವಿತಿನ್ ಅ ಮಂತ್ ಒಳಗೆ ನಿಮಗೆ ಒಂದು ಹೆಲ್ಪ್ ಅಂತಕ್ಕಂಥದ್ದು ಇಲ್ಲಿ ಸಿಗ್ತಾ ಇದೆ. ಅಂದರೆ ಒಂದು ಕ್ಲಾರಿಟಿ, ಓಕೆ, ಈ ಮಾರ್ಗದಲ್ಲಿ ಹೋದರೆ ನನ್ನ ಗೋಲ್ ನನಗೆ ಸಿಗುತ್ತೆ, ನನ್ನ ಗೋಲ್ನ ಅಚೀವ್ ಮಾಡ್ಬೋದು, ಅಂದರೆ ಒಂದು ದಾರಿ ಸಿಗ್ತಕ್ಕಂಥದ್ದು. ಓಕೆ, ಸೊ ಅದ್ಭುತವಾಗಿದೆ ಈ ಒಂದು ಮೆಸೇಜಸ್. ಸೊ ಖಂಡಿತ ಏಂಜಲ್ಸ್ಗೆ ಥ್ಯಾಂಕ್ ಯು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆ್ಯಂಡ್ ಐ ಅಫರ್ಮ್ ಅಂತ ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಟು ಕ್ಲೇಮ್ ದಿಸ್ ಎನರ್ಜಿ. ಓಕೆ,
ಸೊ ಎಸ್, ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ಹೋಪ್ ನಿಮಗೆ ಇದು ರೆಸೊನೇಟ್ ಆಯಿತು ಅನ್ಕೋತೀನಿ. ಆ್ಯಂಡ್ ಯಾರ ಜೊತೆ ಎಲ್ಲ ಇದು ರೆಸೊನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಿಮಗೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಆಗಿರ್ಬೋದು ಅಥವಾ ಟ್ಯಾರೋ ಕಲಿಯುವ ಒಂದು ಆಸಕ್ತಿ ಇರುವವರು, ಖಂಡಿತ ನಮ್ಮ ಟ್ಯಾರೋ ಲೈಫ್ ಅಕಾಡೆಮಿ ಕಡೆಯಿಂದ ನಾವು ಕೋರ್ಸಸ್ಸನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಮಾಹಿತಿಯನ್ನು ಪಡ್ಕೊಂಡು ಖಂಡಿತ ನೀವು ಜಾಯ್ನ್ ಆಗ್ಬೋದು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ನಿಮ್ಮೆಲ್ಲರಿಗೂ ನಮಸ್ತೆ, ಹರೇ ಕೃಷ್ಣ.